ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. ಶ್ರೀ ಭಗವಾನ್ ಉವಾಚ, ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ. ಏತದ್ಯೋ ವೇತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಕ್ಷೇತ್ರಜ್ಞಂ ಚಾಪಿ ಮಾ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ತತ್ ಕ್ಷೇತ್ರಯಚ್ಚ ಯಾದೃಚ್ಚ ಯದ್ವಿಕಾರಿ ಯದ್ವಿಕಾರಿ ಯತಶ್ಚಯತ್. ಸಚ ಯೋ ಯತ್ ಪ್ರಭಾವಶ್ಚ ತತ್ ಸಮಾಸೇನ ಮೇ ಶೃಣು ಋಷಿಭಿರ್ ಬಹುಧಾ ಗೀತಂ ಛಂದೋಭಿ ವಿವಿಧೈಃ ಪೃಥಕ್. ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ ವಿನಿಶ್ಚಿದೈಃ. ಮಹಾಭೂತಾನ್ಯಹಂಕಾರಃ ಬುದ್ಧಿರವ್ಯಕ್ತಮೇವ ಚ. ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾದಶ್ಚೇತನಾಧೃತಿಃ. ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಅಮಾನಿತ್ವಮದಂ ಭಿತ್ವಂ ಅಹಿಂಸಾಕ್ಷಾಂತಿರಾಜವಂ. ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹಃ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತಿರನಭಿಷ್ವಂಗಃ. ಪುತ್ರದಾರ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ. ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ. ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ಏತ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನೈಯದತೋನ್ಯಥಾ. ಜ್ಞೇಯೈ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ. ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾಸ ದುಚ್ಯತೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೇ ಸರ್ವಮಾವೃತ್ಯ ತಿಷ್ಠತಿ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ. ನಿರ್ಗುಣಂ ಗುಣಭೋಕ್ತೃಚ ಬಹಿರಂತಶ್ಚ ಭೂತಾನಾಂ ಅಚರಂಚರಮೇವ ಚ. ಸೂಕ್ಷ್ಮತ್ವಾತ್ ತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್. ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ. ಭೂತಭರ್ತೃಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಷ್ಠಿತಂ ಇತಿ ಕ್ಷೇತ್ರಂ ತಥಾ ಜ್ಞಾನಂ ನ್ಯಾಯಂಚೋಕ್ತಂ ಸಮಾಸದಃ. ಮದ್ಭಕ್ತಯೇತದ್ ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಪ್ರಕೃತಿಂ ಪುರುಷಂ ಚೈವ ವಿಧ್ಯನಾದಿ ಉಭಾವಪಿ. ವಿಕಾರಾಂಶ ಗುಣಾಂಶ್ಚೈವ ವಿಧಿ ಪ್ರಕೃತಿ ಸಂಭವಾನ್.
ಕಾರ್ಯಕಾರಣಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೇ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸತ್ಯೋನಿ ಜನ್ಮಸು ಉಪದ್ರಷ್ಟಾನುಮಂತ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತಃ ದೇಹೇಸ್ಮಿನ್ ಪುರುಷಃ ಪರಃ ಯಯೇವೌ ವೇತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನಸ ಭೂಯೋಭಿಜಾಯತೆ ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ ಅನ್ಯೇ ತ್ವೇವಮಜಾನಂತಃ ಶುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ ಮೃತ್ಯುಂ ಶ್ರುತಿ ಪರಾಯಣಾಃ ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತ ಶಭ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೇಶ್ವರಂ ನಹಿ ನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂಗತಿಂ ಪ್ರಕೃತ್ಯೈವ ಚ ಕರ್ಮಾಣಿ ಪ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ ಯದಾ ಭೂತ ಪೃಥಗ್ ಭಾವಂ ಏಕಮಸ್ಥಮನು ಪಶ್ಯತಿ ತತಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತತಾ ತದಾ ಅನಾದಿತ್ವಾನ್ ನಿರ್ಗುಣತ್ವಾತ್ ಪರಮಾತ್ಮಾಯ ಯವ್ಯಯಃ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ ಯಥಾ ಸರ್ವಗತಂ ಶೌಚ್ಮ್ಯಾತ್ ಆಕಾಶನ್ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಲ್ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ ಕ್ಷೇತ್ರಂ ಕ್ಷೇತ್ರಜ್ಞಯೋರೇವಂ ಅಂತರಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಯ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗೋ ನಾಮ ತ್ರಯೋದಶೋಧ್ಯಾಯಃ ಓಂ ಶ್ರೀ ಪರಮಾತ್ಮನೇ ನಮಃ ಅಥ ಚತುರ್ದಶೋಧ್ಯಾಯಃ ಗುಣತ್ರಯ ವಿಭಾಗ ಯೋಗಃ ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ ಇತಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನವ್ಯಥಂತಿ ಚ ಮಮ ಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ
ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿ ಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿಹಿ ಅಹಂ ಬೀಜ ಪ್ರದಃ ಪಿತಾ ಸತ್ವಂ ರಜಸ್ತಮೈತಿ ಗುಣಃ ಪ್ರಕೃತಿ ಸಂಭವಾಃ ನಿಬಧಂತಿ ಮಹಾಬಾಹೋ ದೇಹೇ ದೇಹಿನ ಮೌಗ್ಯಯಂ ತತ್ರ ಸತ್ವನ್ ನಿರ್ಮಲತ್ವಾತ್ ಪ್ರಕಾಶಕಮಣಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ ರಜೋರಾಗಾತ್ಮಕೌ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ ತಮಸ್ತ್ವಜ್ಞಾನಜೌ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನೈ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ ಲೋಭಃ ಪ್ರವೃತ್ತಿರಾರಂಭಃ ಕರ್ಮನಾಮ ಶಮಸ್ಪೃಹಾ ರಾಜಸ್ಯೇತಾನಿ ಜಾಯಂತೆ ವಿವೃದ್ಧೇ ಭರತ ಶಬ ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರು ನಂದನ ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಯಾತಿ ದೇಹಭೃತ್ ತದೋತ್ತಮವಿದಾಲೋಕಾನ್ ಅಮಲಾನ್ ಪ್ರತಿಪದ್ಯತೆ ರಜಸಿ ಪ್ರಲಯಂ ಗತ್ವಾ ಕರ್ಮಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ ಕರ್ಮಣಃ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ ಫಲಂ ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೌ ತಮಸಃ ಭವತೋ ಜ್ಞಾನಮೇವ ಚ ಊರ್ಧ್ವಂ ಗಚ್ಛಂತಿ ಸತ್ವಸ್ಥಾಃ ಮಧ್ಯೇ ತಿಷ್ಠಂತಿ ರಾಜಸಾಃ ಜಘನ್ಯ ಗುಣವೃತ್ತಿಸ್ಥಾಃ ಅಧೋ ಗಚ್ಛಂತಿ ತಾಮಸಾಃ ನಾನ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನು ಪಶ್ಯತಿ ಗುಣೇಭ್ಯಶ್ಚ ಪರೌ ವೇತಿ ಮದ್ಭಾವಂ ಸೋಧಿ ಗಚ್ಛತಿ ಗುಣಾನೇತಾನತೀತ್ಯತ್ರೀನ್ ದೇಹೀ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈಃ ವಿಮುಕ್ತೋ ಮೃತಮಶ್ನುತೆ ಅರ್ಜುನ ಉವಾಚ ಕೈಲಿಂಗೈ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂ ಚೈತಾನ್ ತ್ರೀನ್ ಗುಣಾನತಿ ವರ್ತತೆ ಶ್ರೀ ಭಗವಾನುವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಉದಾಸೀನವದಾಸೀನಃ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ ಸಮದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮ ಕಾಂಚನಃ ತುಲ್ಯ ಪ್ರಿಯ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿಃ ಮಾನಾಪಮಾನಯೋಸ್ತುಲ್ಯಃ
तुल्यो मित्रारि पक्षयोः सर्वारम्भ परित्यागी गुणातीतः स उच्यते माञ्चयोग्यभिचारेण भक्तियोगेन सेवते सगुणान् समतीतैतान् ब्रह्मभूयाय कल्पते ब्रह्मणो हि प्रतिष्ठाहम् अमृतस्याव्ययस्य च शाश्वतस्य च धर्मस्य सुखस्यैकान्तिकस्य च ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायाः योगशास्त्रे श्रीकृष्णार्जुनसंवादे गुणत्रयविभागयोगो नाम चतुर्दशोऽध्यायः ॐ श्रीपरमात्मने नमः अथ पञ्चदशोऽध्यायः पुरुषोत्तमयोगः श्रीभगवान् उवाच ऊर्ध्वमूलमधःशाखम् अश्वत्थं प्राहुरव्ययम् छन्दांसि यस्य पर्णानि यस्तौ वेद स वेदवित् अधश्चोध्वं प्रसृतास्तस्य शाखाः गुणप्रवृद्धा विषयप्रवालाः अधश्च मूलान्यनुसन्ततानि कर्माणुबन्धीनि मनुष्यलोके न रूपमस्येह तथोपलभ्यते नान्तो न चादिर्न च सम्प्रतिष्ठा अश्वत्थमेनं सुविरूढमूलम् असङ्गशस्त्रेण दृढेन चित्त्वा ततः पदं तत्परिमार्गितव्यम् यस्मिन् गता न निवर्तन्ति भूयः तमेव चाद्यं पुरुषं प्रपद्ये यतः प्रवृत्तिः प्रसृता पुराणे निर्माणमोहाजितसङ्गदोषाः अध्यात्मनित्या विनिवृत्तकामाः द्वन्द्वै विमुक्ता सुखदुःखसंज्ञैः गच्छन्त्यमूढाः पदमव्ययं तत् न तद्भासयते सूर्यः न शशाङ्को न पावकः यद्गत्वा न निवर्तन्ते तद्धाम परमं मम ममैवांशो जीवलोके जीवभूतः सनातनः मनःषष्ठानीन्द्रियाणि प्रकृतिस्थानि कर्षति शरीरै यदवाप्नोति यच्चाप्युत्क्रामत्तीश्वरः गृहीत्वैतानि संयाति वायुर्गन्धानि वाशयात् श्रोत्रं चक्षुस्पर्शनं च रसनं घ्राणमेव च अधिष्ठाय मनश्चायं विषयानुपसेवते उत्क्रामन्तं स्थितौ वापि भुञ्जानौ वा गुणान्वितं विमूढानानुपश्यन्ति पश्यन्ति ज्ञानचक्षुषः यतन्तो योगिनश्चैनं पश्यन्त्यात्मन्यवस्थितं यतन्तोऽप्यकृतात्मानः नैनं पश्यन्त्यचेतसः यदादित्यगतं तेजः जगद्भासयतेऽखिलं यच्चन्द्रमसि यच्चाग्नौ तत्तेजो विद्धि मामकं गामाविश्य च भूतानि धारयाम्यह मोजसा पुष्णामि चौषधि सर्वाः सोमो भूत्वा रसात्मकः अहौ वैश्वानरो भूत्वा प्राणिनां देहमाश्रितः प्राणापानसमायुक्तः पचाम्यन्नं चतुर्विधम्
Sarvasya chaham hruti sannivishtah matta smrutir jnanam apohanancha vedaishya sarvairahameva vedyah vedanta krud veda videva chaham dvavimau purushau loke kshara eva cha kshara sarvani bhutani ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷ ಸ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತವ್ಯಯ ಈಶ್ವರಃ ಯಸ್ಮಾತ್ ಕ್ಷರಮತಿ ಯಸ್ಮಾತ್ ಕ್ಷರಮತಿ ತೋಹಂ ಅಕ್ಷರಾದಪಿ ಚೋತ್ತಮಃ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ ಯೋ ಮಾಮೇವಮಸಂಮೂಢ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಯ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಪುರುಷೋತ್ತಮಯೋಗೋ ನಾಮ ಪಂಚದಶೋಧ್ಯಾಯಃ.